ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಜೆಟ್ ಹದಿನಾಲ್ಕನೇ ಬಜೆಟ್ ಮಂಡಿಸ್ತಾ ಇದ್ದಾರೆ ಸ್ವಾಗತ ಆದರೆ ಈಗ ಕೊಟ್ಟಿರೋಂಥ ಐದು ಗ್ಯಾರಂಟಿಗಳ ಬಗ್ಗೆ ಜಾರಿಗೊಡಬೇಕು ಪ್ರತಿಯೊಂದು ಮನೆಗೂ ಕುಟುಂಬಕ್ಕೂ ಕೂಡ ಅಕ್ಕಿ ಕೊಡ್ತೀನಿ ಅಂತಂದು ಆಶ್ವಾಸನೆ ಕೊಟ್ಟು ಬಂದಿದ್ದೀರಾ ಅದೇ ರೀತಿ ಅಕ್ಕಿ ಕೊಡಬೇಕು ಹತ್ತು ಕೆ ಜಿ ತಾವು ಕೊಡಬೇಕು ಕೇಂದ್ರ ಸರ್ಕಾರ ಐದು ಕೆ ಜಿ ಕೊಡ್ತಾಯಿದೆ ನೀವು ಕೊಟ್ಟಿರೋಂಥ ಆಶ್ವಾಸನೆಯೊಳಗೆ ಹತ್ತು ಕೆ ಜಿ ಕೊಡ್ತೀನಿ ಇದ್ದೀರಾ ಅದೇ ರೀತಿ ನೀವು ಪ್ರತಿ ಮನೆಗೆ ಪ್ರತಿ ಕಾರ್ಡಿಗೆ ಹತ್ತು ಕೆ ಜಿ ಅಕ್ಕಿ ಕೊಡಬೇಕು ಆಮೇಲೆ ನೀವು ಕೊಟ್ಟಿರೋಂಥ ಬಸ್ ಫ್ರೀ ಎರಡು ಸಾವಿರ ರೂಪಾಯಿ ಇಲ್ಲಿವರೆಗೂ ಬಂದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕೊಡ್ತೀನಿ ಅಂತ ಅಂದರೆ ಇವತ್ತರೆಗೂ ಭಾಗ್ಯಲಕ್ಷ್ಮಿ ಇದು ಗೃಹ ಗೃಹಲಕ್ಷ್ಮಿ ಇನ್ನೂ ಅದು ವ್ಯಾಪೇ ಓಪ್ ಮಾಡಿಲ್ಲ ಓಪನ್ ಮಾಡಿಲ್ಲ ನೀವು ಹಾಗಾಗಿ ನೀವು ಕೊಟ್ಟಿರೋಂಥ ಆಶ್ವಾಸನೆಗಳನ್ನು ಈ ಬೇಗ ಈಡೇರಿಸ್ಬೇಕಾಗಿ ತಮ್ಮಲ್ಲಿ ಕಳೆ ಕಳೆ ಮ ಮನವಿ ಮಾಡ್ತಾಯಿದ್ವಿ ನಮ್ಮ ಹೆಸರು ಶ್ರೀನಿವಾಸ್ ಅಂತಂದು ಆಟೋ ಡ್ರೈವರ್ ನಮಸ್ತೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಬಜೆಟ್ ಮಂಡನೆ ಮಾಡ್ತಿರುವುದಕ್ಕೆ ಅಭಿನಂದನೆಗಳು ನಾನು ನನ್ನ ಅಭಿಪ್ರಾಯ ಏನಂದರೆ ಈಗ ಐದು ಭಾಗ್ಯಗಳನ್ನ ಕೊಡ್ತೀವಿ ಅಂತ ಹೇಳಿದೀರ ಈಗ ಬಸ್ಸು ಫ್ರೀ ಬಿಟ್ಟು ಜನ ಎಲ್ಲನೂ ಭಾಳ ಕಷ್ಟ ಪಡ್ತಾ ಇದ್ದಾರೆ ಬರೀಗೆ ಗಂಡಸ್ರಿಗೆ ಮಾತ್ರ ಕೊಟ್ಟಿಲ್ಲ ಹೆಂಗಸ್ರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ಮನೇಲಿ ಗಂಡಸ್ರು ಕುಂತ್ಕೊಂಡು ಭಾಳ ಒದ್ದಾಡ್ತಾ ಇದ್ದಾರೆ ಹೆಂಗಸ್ರು ಓದೋರು ಎಲ್ಲ ಕಡೆ ತಿರ್ಕೊಂಡ್ಬರ್ತೀವಿ ಅಂತಂದು ಮನೆಯಲ್ಲಿ ಅಡುಗೆ ಮಾಡೋಕ್ಕೋರಿಲ್ಲ ಅದಿಲ್ಲ ಇದಿಲ್ಲ ಅಂತಂದು ಭಾಳ ಒದ್ದಾಡ್ತಿದ್ದಾರೆ ಸುಮಾರು ಜನ ಒದ್ದಾಡ್ತಿದ್ದಾರೆ ಹಂಗಾಗಿ ಇಬ್ಬರಿಗೂ ಕೊಟ್ಟರೆ ಫ್ರೀ ಒಳ್ಳೆಯದು ಗಂಡಸ್ರಿಗೂ ಹೆಂಗಸ್ರಿಗೂ ಹೋಗೋರು ಹೋಗ್ತಾರೆ ಇಲ್ಲ ಮನೇಲಿ ಮನೇಲಿರ್ತಾರೆ ಇಬ್ಬರು ಹೋಗ್ಬೇಕು ಇಲ್ಲ ಅನ್ನೋದಕ್ಕೆ ಆಮೇಲೆ ಈಗ ಎಲ್ಲದು ಫ್ರೀ ಅಂತಂದಾಗ ಆಸ್ಪತ್ರೆ ಫ್ರೀ ಕೊಟ್ಟಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಭಾಳ ಒದ್ದಾಡ್ತಿರ್ತಾರೆ ಮಕ್ಕಳು ಇದಕ್ಕೆ ಎಲ್ಲದಕ್ಕೂ ಬಡ ಜನರಿಗೆ ಬಿಲ್ ಎಲ್ಲ ಆಗಲ್ಲ ಆಗೋಲ್ಲ ಆಗಲ್ಲ ಆವಾಗ ಅವ್ರಿಗೆ ಕೊಟ್ಟಾಗ ಅದು ತುಂಬ ಅನುಕೂಲ ಆಗ್ತಿತ್ತು ಆಮೇಲೆ ಓದೋದಕ್ಕೆ ಅನುಕೂಲ ಆಗ್ತಿತ್ತು ಎಲ್ಲ ಫ್ರೀ ಅಂತಂದಾಗ ಓದೋ ಮಕ್ಕಳಿಗೆ ಎಲ್ಲದಕ್ಕೂ ಚೆನ್ನಾಗಿರ್ತಿತ್ತು ಇದು ನನ್ನ ಅಭಿಪ್ರಾಯ ಈ ಸಲ ಬ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಇವೆಲ್ಲ ಒಂಚೂರು ಯೋಚನೆ ಮಾಡಿ ಬಜೆಟ್ ಮಂಡನೆ ಮಾಡಿದ್ರೆ ತುಂಬಾ ಅನುಕೂಲ ಆಗತ್ತೆ ನನ್ನ ಹೆಸರು ಪ್ರೇಮ ಅಂತ ಹೇಳಿ ನಮಸ್ತೆ ಹದಿನಾಲ್ಕನೇ ಬಡ್ಜೆಟ್ ಮಂಡನೆ ಮಾಡ್ತಿರುವ ಸಿದ್ದರಾಮಯ್ಯ ಅವರಿಗೆ ಸ್ವಾಗತ ಕೋರುತ್ತೇನೆ ಹಾಗೆ ಈಗೇನು ಫ್ರೀ ಅಂತ ಮಾಡಿದಿರಾ ಅದರ ಅವಶ್ಯಕತೆ ಇರಲಿಲ್ಲ ಹೋದ ಮಕ್ಕಳಿಗೊಂದು ಸಹಾಯ ಮಾಡ್ಬೋದಾಗಿತ್ತು ಆಸ್ಪತ್ರೆ ಸಹಾಯ ಮಾಡ್ಬೋದಾಗಿತ್ತು ಎಷ್ಟೋ ಜನ ನಿರುದ್ಯೋಗಿಗಳು ಕೆಲಸ ಇಲ್ಲ ಅಂತ ಮನೇಲಿರ್ತಾರೆ ಅವರಿಗೊಂದು ಕೆಲ್ಸದ ವ್ಯವಸ್ಥೆ ಮಾಡ್ಬೋದಾಗಿತ್ತು ಇದನ್ನೆಲ್ಲ ಮಾಡಿದ್ರೆ ಜನ ನಿಮಗಿನ್ನೂ ಇನ್ನೂ ನೆನೆಸ್ತಿದ್ರು ತುಂಬಾ ಕಷ್ಟದಲ್ಲಿ ಬದುಕ್ತಿರೋರಿಗೂ ಒಂದು ಸಹಾಯ ಆಗ್ತಿತ್ತು ಏನೋ ನೆಕ್ಸ್ಟ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಒಂದು ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊತೀವಿ ನನ್ನ ಹೆಸರು ಅನಿತಾ ನಮಸ್ತೆ ಹದಿನಾಲ್ಕನೇ ಮಂಜ ಬಜೆಟ್ ಮಂಡನೆ ಮಾಡ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಗಳು ಸರ್ ನೀವು ತಂದಿರೋ ಐದು ಭಾಗ್ಯಗಳಲ್ಲಿ ಐದು ಭಾಗ್ಯಗಳಲ್ಲಿ ಐದು ಭಾಗ್ಯಗಳು ಯಾವುದು ಜಾರಿಯಲ್ಲಿ ಸರಿ ಬರ್ತಾ ಇಲ್ಲ ಆ ರೇಷನ್ ಇಂದಾಗ್ಲಿ ಆ ಮತ್ತೆ ಬಸ್ಸಿಂದಾಗ್ಲಿ ಮತ್ತೆ ಗೃಹ ಜ್ಯೋತಿ ಆಗಲಿ ಗೃಹಲಕ್ಷ್ಮಿ ಆಗಲಿ ಇದ್ರ ಬದಲು ಇದನ್ ಮಾಡೋ ಬದಲು ಈಗ ಬೇರೆ ಬೇರೆ ಕಡೆ ನಾವು ಐ ಟಿ ವಿ ಟಿ ಕಂಪ್ನಿಗಳಿಗೆ ಹೋಗಿ ಕೆಲಸನ ಇದು ಮಾಡೋದಕ್ಕಿಂತ ಸಣ್ಣ ಪುಟ್ಟ ಜಿಲ್ಲೆಗಳಲ್ಲಿ ನೀವು ಕಂಪ್ನಿಗಳನ್ನು ತರಬೇಕು ಗ್ರಾಮೀಣ ಇದ್ರದನ್ನೆಲ್ಲ ಇದಾಗಬೇಕು ಮಹಿಳೆಯರಿಗೆಲ್ಲ ಸ್ವಲ್ಪ ಉತ್ತೇಜನ ಕೊಡೋ ಅಂತ ಕಂಪ್ನಿಗಳೆಲ್ಲ ಬರಬೇಕು ಬರೀ ಹೆಣ್ಮಕ್ಳು ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಗೋದು ಒತ್ತೆ ಹಾಳ ಕೆಲಸ ಮಾಡೋದನ್ನೆಲ್ಲ ನೀವು ಅದನ್ನ ತಡೆ ಹಿಡಿದು ಬಜೆಟ್ ಒಳಗೆ ಮಂಡನೆ ಮಾಡಬೇಕು ತರಕಾರಿಗಳಂತೂ ಗಗನಕ್ಕೇರಿದೆ ಮತ್ತೆ ನೀರುಳ್ಳಿ ಟೊಮೆಟೊ ನೋಡಿದ್ರೆ ನೂರು ನೂರೈವತ್ತು ರೂಪಾಯಿ ರೇಟ್ ಆಗಿದೆ ಪೆಟ್ರೋಲು ಅಷ್ಟು ತುಂಬನೇ ಜಾಸ್ತಿ ಆಗಿದೆ ಇಳಿಸ್ತೀನಿ ಅಂತ ಅಂದ್ರೆ ನಮ್ಮ ಸರ್ಕಾರ ಬರಲಿ ಇಳಿಸ್ತೀನಿ ಅಂದ್ರೆ ನೀವು ಏನೂ ಮಾಡಿಲ್ಲ ಇನ್ನೊಬ್ರು ಮಾಡ್ತಾರೆ ಅಂತೇಳಿ ನಮಗೆ ಕಾಯೋಕ್ಕೂ ಆಗಲ್ಲ ಮತ್ತೆ ಬಸ್ಸಿನ ವ್ಯವಸ್ಥೆ ಆಗಲಿ ಅಸ್ತವ್ಯಸ್ತ ಆಗೋಗ್ಬಿಟ್ಟಿದೆ ದಯವಿಟ್ಟು ನೀವು ಮುಂದಿನ ಬಜೆಟ್ ಮಂಡನೆ ಮಾಡಬೇಕಾದರೂ ನೀವು ಇದನ್ನ ಒಳ್ಳೆ ರೀತಿಯಲ್ಲಿ ಮಾಡಿ ಕಡಿಮೆ ಮಾಡಬೇಕು ಅಂತೇಳಿ ಕೇಳ್ಕೊಂತೀನಿ ಮತ್ತೆ ಗ್ಯಾಸು ಅಷ್ಟೇ ಹೆಣ್ಮಕ್ಳು ನಾವು ರೂಪಾಯಿ ರೂಪಾಯಿನ ಕೂಡ್ಸಿಟ್ಟಿರೋ ಡಬ್ಬಿಗಳಿಂದ ತೆಗೆದು ನಾವು ನಿಮಗೆ ಕೊಡಬೇಕಾಗಿದೆ ಅದ್ರ ಬದಲು ಸ್ವಲ್ಪ ಕಡಿಮೆ ಮಾಡಿದ್ರೆ ನಾವು ಹೆಣ್ಮಕ್ಳು ಬದುಕ್ಬೋದು ಹೋಗೋ ಬರೋರೆಲ್ಲ ಬೈತಾರೆ ನಮಗೆ ಏನು ಇಷ್ಟೊಂದು ರೇಟ್ ಆಗಿದೆ ಅಂತೇಳಿ ನಾವು ಯಾರಿಗೂ ಉತ್ತರನೂ ಕೊಡೋಕ್ಕಾಗಲ್ಲ ಏನಿಲ್ಲ ಮುಂದಿನ ಬಜೆಟಲ್ಲಾದರೂ ನೀವು ಕಡಿಮೆ ಮಾಡಬೇಕು ಅಂತ ಕೇಳ್ಕೊತೀನಿ ಮಂಜುಳಾ ಶ್ರೀನಿವಾಸ್ ಮುಖ್ಯಮಂತ್ರಿ ಸ್ವಾಗತ ಕಾಲು ಜಾಸ್ತಿ ಏರಿತೆ ಎಲ್ಲ ಬಡವ್ರ ಬಗ್ಗೆಲ್ಲ ಭಾರಿ ಕಷ್ಟಪಡ್ತಾರೆ ಭಾರಿ ನೀವು ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡಬೇಕು ನಿಮಗೆ ನಾವು ಬೇಡಿಕೆ ಹೇಳ್ಕೊತರೀವಿ ನೀವು ಏನಕ್ಕೂ ಯಾವುದಕ್ಕೂ ತಲೆ ಕೊಡ್ತಾ ಇಲ್ಲ ನೀವು ಒಂದು ವ್ಯವಸ್ಥೆ ಮಾಡಿ ಎಲ್ಲದಕ್ಕೂ ಕಮ್ಮಿ ಮಾಡ್ಕೊತ ಬರ್ಬೇಕು ಗ್ಯಾಸು ಗೀಸು ಪೆಟ್ರೋಲ್ ಎಲ್ಲ ಕಮ್ಮಿ ಮಾಡಬೇಕು ಎಲ್ಲ ಏರ್ತಾಯಿತೆ ನೂರ ಇಪ್ಪತ್ತು ರೂಪಾಯಿ ಬೇಡ ಇದ್ದಿದ್ದು ನೂರ ಅರುವತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಆಗೈತೆ ಇನ್ನು ಹೋಗ್ತಾ ಹೋಗ್ತಾ ತರಕಾರಿ ಟಮಾಟ ನೋಡ್ರೆ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕೆ ಜಿ ಇದ್ದಿದ್ದು ನೂರು ರೂಪಾಯಿ ಕೆ ಜಿ ಆಗಿದೆ ತರಕಾರಿ ಬೀನ್ಸು ಎಲ್ಲ ಯಾವುದು ಕೊಂಡ್ಕೊಳಕಲ್ಲ ಮುನ್ನೂರು ನಾನ್ನೂರು ರೂಪಾಯಿ ತರಕಾರಿ ಕೂಲಿ ಮಾಡ್ಕೊಂಬನೋರು ಮುನ್ನೂರು ನಾನ್ನೂರು ರೂಪಾಯಿ ಬರೀ ಅರವತ್ತು ಎಪ್ಪತ್ತು ನೂರು ರೂಪಾಯಿ ತರಕಾರಿ ತಗೊಂಬಂದರೆ ಬೇರೆ ಸಾಮಾನು ಬೇಳೆ ಕಾಲ್ಕಿ ತರಕ್ಕೆ ಹೋದರೆ ನಲ್ವತ್ತು ರೂಪಾಯಿ ಬೇಕು ಎಲ್ಲದಕ್ಕೂ ಏರಿಕೆ ಮಾಡಿರೋ ಆದಷ್ಟು ಮಟ್ಟಿಗೆ ನೀವು ಬೇಡಿಕೆ ತೊಗೊಂಡು ಕಮ್ಮಿ ಮಾಡಬೇಕು ಅದು ನೀವು ಮುಖ್ಯಮಂತ್ರಿ ಸ್ಥಾನದಾಗ ಕೂತಿರೋದು ನೀವು ಕಮ್ಮಿ ಮಾಡ್ತಾ ಬಡವರು ಹೇಳ್ಕೊಂತಾರೆ ನೀವು ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡಬೇಕು ಶಿವಾಜಿರಾವ್ ನಮಸ್ತೆ ಈ ಸರಿ ಬಜೆಟ್ ಮಂಡನೆ ಮಾಡ್ತಿರುವಂತ ಸಿದ್ದರಾಮಯ್ಯ ಅವರಿಗೆ ನಮಸ್ಕಾರಗಳು ಹದಿನಾಲ್ಕನೇ ಬಜೆಟ್ ಹದಿನಾಲ್ಕನೇ ಬಜೆಟ್ ಮಂಡನೆ ಮಾಡ್ತಿರುವ ಏಳನೇ ತಾರೀಕು ಶುಕ್ರವಾರ ಅವರಿಗೆ ಸ್ವಾಗತ ಕೋರ್ತೀನಿ ಹಾಗೂ ಈ ಬ ಈ ಸರಿ ಬಜೆಟ್ ಮಂಡನೆಯಲ್ಲಿ ಐ ಟಿ ಬಿ ಟಿ ಕಂಪ್ನಿಗಳು ಇನ್ನೆಲ್ಲ ಸ್ಥಾಪನೆ ಮಾಡಿ ಅಲ್ಲಿಂದ ಇರುವವರಿಗೆ ಉದ್ಯೋಗ ಉದ್ಯೋಗ ಅವಕಾಶ ಕೊಡೋದಕ್ಕಿಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಐ ಟಿ ಬಿ ಟಿ ಕಂಪ್ನಿಗಳನ್ನು ಸ್ಥಾಪನೆ ಮಾಡಿ ಅಲ್ಲಿರುವ ಸ್ಥಳೀಯ ಜನಗಳಿಗೆ ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ ಮತ್ತು ಅಲ್ಲಿರೋ ಸ್ಥಳೀಯ ಜನಗಳಿಗೆ ಸ್ವಉದ್ಯೋಗ ಸ್ವಾವಲಂಬಿಯಾಗಿ ಉದ್ಯೋಗಾವಶ್ಯ ಮಾಡ್ಕೊಳ್ಳೋಕೆ ಕೇಳ್ಕೊತೀನಿ ಹಾಗೂ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಕೇಳ್ಕೊತೀನಿ ಜೊತೆಗೆ ಜೀರೋ ಪರ್ಸೆಂಟ್ ಸಾಲ ಮಾಡೋದ್ರಿಂದ ಮಹಿಳೆಯರಿಗೆ ಹೆಚ್ಚು ಅನುಕೂಲ ಅನುಕೂಲ ಆಗುತ್ತೆ ಮತ್ತು ಟೈಲರಿ ಟೈಲರಿಂಗ್ ಮಾಡಿರ್ಬೋದು ಹಾಗೂ ಬೇರೆ ತರ ಗೃಹ ಉದ್ಯೋಗ ಮಾಡೋ ಮಹಿಳೆಯರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಮತ್ತೆ ಶಿಕ್ಷಣದಲ್ಲಿ ಮಕ್ಕಳಿಗೆ ಫ್ರೀ ಬಸ್ ಕೊಡಬೇಕು ಅಂತ ಹೇಳಿದಿ ಕೊಡಬೇಕು ಅಂತ ಕೇಳ್ಕೊತೀನಿ ಜೊತೆಗೆ ವಿದ್ಯಾಭ್ಯಾಸನೂ ಅಷ್ಟೇ ಫ್ರೀ ಬಸ್ ನೆಸೆಸರಿ ಹೆಣ್ಮಕ್ಳಿಗೆ ಬೇಡವೇ ಬೇಡ ಹೇಳಬೇಕು ಅಂದ್ರೆ ಅದ್ರ ಬದಲಿ ಗಂಡಸ್ರಿಗೆ ಕೊಟ್ಟರೆ ಬೇರೆ ಬೇರೆ ದೂರ ದೂರ ಹೋಗಿ ಕೆಲಸ ಮಾಡೋರಿಗೆ ತುಂಬಾನೇ ಅನುಕೂಲ ಆಗುತ್ತೆ ಮತ್ತೆ ರೈತರಿಗೂ ಅಷ್ಟೇ ಜೀರೋ ಪರ್ಸೆಂಟ್ ಐದು ಲಕ್ಷ ಹತ್ತು ಲಕ್ಷದಾಗ ಜೀರೋ ಪರ್ಸೆಂಟ್ ಬಡ್ಡಿ ರೈತ ಸಾಲ ಕೊಟ್ಟರೆ ಕೃಷಿಕರಿಗೂ ಅನುಕೂಲ ಆಗುತ್ತೆ ಜೊತೆಗೆ ಅಷ್ಟೇ ಮತ್ತೆ ಬೇಳೆ ಕಾಳುಗಳ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಸೊ ಅದೆಲ್ಲ ಕಮ್ಮಿ ಮಾಡಬೇಕು ಅಂತ ಕೇಳ್ಕೊತೀನಿ ಗ್ಯಾಸ್ ಬಿಲ್ ಜಾಸ್ತಿ ಆಗ್ತಿದೆ ಯಾಕೆ ಮತ್ತೆ ಕರೆಂಟ್ ಬಿಲ್ ಕೂಡ ತುಂಬಾ ಜಾಸ್ತಿ ಆಗ್ತಿದೆ ಅದೆಲ್ಲ ಕಮ್ಮಿ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ ಅಶ್ವಿನಿ ನಾಲ್ಕನೇ ಬಜೆಟ್ ಮನ್ನಣೆ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯ ನಮಸ್ಕಾರ ಆಗಲಿ ನಮ್ಮದು ರೇಷನ್ನು ಕಾಳು ಕಡ್ಡಿ ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಬಡವ್ರ ಬಗರು ಬದುಕೋದೇ ಕಷ್ಟ ಆಗಿದೆ ತರಕಾರಿ ಗ ಗ್ಯಾಸು ಎಲ್ಲನೂ ಕಮ್ಮಿ ಮಾಡಬೇಕು ಮತ್ತು ಆರೋಗ್ಯನೂ ಇದು ಮಾಡಬೇಕು ಶಿಕ್ಷಣಕ್ಕೆಲ್ಲ ಕಮ್ಮಿ ಮಾಡಬೇಕು ಬಸ್ಸು ಅದೆಲ್ಲ ಫ್ರೀ ಬಿಟ್ಟಿರೋದು ಅದೆಲ್ಲ ತಪ್ಪು ತುಂಬ ಕಷ್ಟ ಆಗ್ತಾಯಿದೆ ಹೆಂಗಸರಿಗೆಲ್ಲ ಜಗಳ ಒಡೆದಾಟ ಮಾಡ್ತಾಯಿದ್ದಾರೆ ಅದನ್ನೆಲ್ಲ ಮನೆ ಮಾ ತೆಗ್ದುಬಿಡಬೇಕು ಅಂತ ಹೇಳ್ತಿದ್ದೀನಿ So. news first prediction new digi